ನಮಸ್ತೆ ವೀಕ್ಷಕರೇ, ಇಂದಿನ ರೆಸಿಪಿ ತೆಂಗಿನಕಾಯಿಯ ಹಾಲು. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮೊದಲು ಸಿಪ್ಪೆಯನ್ನು ತೆಗೆದ ತೆಂಗಿನ ತಿರುಳನ್ನು ಈ ರೀತಿಯಲ್ಲಿ ಗ್ರೇಟರ್ನಿಂದ ಗ್ರೇಟ್ ಮಾಡಿಕೊಳ್ಳಿ. ಗ್ರೇಟ್ ಮಾಡಿದ ತೆಂಗಿನ ತಿರುಳನ್ನು ಮಿಕ್ಸರ್ನಲ್ಲಿ ಹಾಕಿ 1 ನಿಮಿಷದವರೆಗೆ ಹೈ ಸ್ಪೀಡ್ನಲ್ಲಿ ಗ್ರೈಂಡ್ ಮಾಡಿಕೊಳ್ಳಿ. 1/2 ಕಪ್ ನೀರು ಸೇರಿಸಿ ಇನ್ನೂ 1 ನಿಮಿಷ ಗ್ರೈಂಡ್ ಮಾಡಿ. ಈಗ ಇದಕ್ಕೆ ಇನ್ನೂ 1 ಕಪ್ ನೀರು ಸೇರಿಸಿ ನುಣ್ಣಗೆ ಅರೆಯಿರಿ. ಒಂದು ಪಾತ್ರೆಯ ಮೇಲೆ 1 ಫಿಲ್ಟರನ್ನು ಇರಿಸಿ ಅರೆದ ಮಿಶ್ರಣವನ್ನು ಇದರ ಮೇಲೆ ಸುರಿದುಕೊಳ್ಳಿ. ತೆಂಗಿನ ಹಾಲು ಮೆಲ್ಲನೆ ಪಾತ್ರೆಯೊಳಗೆ ಸುರಿಯುವುದನ್ನು ನೀವು ನೋಡಬಹುದು. ಈಗ ಇದನ್ನು 1 ಚಮಚದಿಂದ ಮೆಲ್ಲನೆ ಒತ್ತಿ ಒತ್ತಿ ಹಾಲನ್ನು ತೆಗೆದುಕೊಳ್ಳಿ. ನೋಡಿ, ಈಗ ತೆಂಗಿನ ದಪ್ಪನೆ ಹಾಲು ರೆಡಿಯಾಗಿದೆ. ಉಳಿದ ಮಿಶ್ರಣವನ್ನು ಎಸೆಯುವ ಅಗತ್ಯ ಇಲ್ಲ. ಉಳಿದ ಮಿಶ್ರಣಕ್ಕೆ 2 ಕಪ್ನಷ್ಟು ನೀರನ್ನು ಹಾಕಿ ಇದೇ ರೀತಿಯಲ್ಲಿ ಮೆಲ್ಲನೆ ಒತ್ತಿ ಒತ್ತಿ ತೆಳ್ಳಗಿನ ಹಾಲನ್ನು ತೆಗೆದುಕೊಳ್ಳಿ. ತೆಂಗಿನ ಹಾಲನ್ನು ಬರ್ಫಿ, ಖೀರ್, ಸಾಂಬಾರ್ ಅಥವಾ ಯಾವುದೇ ಗ್ರೇವಿಗಳಲ್ಲಿ ಕೂಡ ಬಳಸಿಕೊಳ್ಳಬಹುದು. ಸುಲಭದಲ್ಲಿ ತಯಾರಿಸಬಹುದಾದ ತೆಂಗಿನ ಹಾಲಿನ ರೆಸಿಪಿ ಹೇಳಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.